ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಪಾಯಿಂಟ್ ಆಗಿರೋದು ಸರ್. ಅಲ್ಲಿಗೆ ಹಾಕೊಂಡಿದ್ರ ನೀವು? ಅಲ್ಲಿಗೆ ಹಾಕೊಂಡಿದ್ರ? ಹೌದು ಸರ್, ಅದೇ ಜಿಲ್ಲೆಗೆ ಹಾಕಿದ್ರೆ ಅಲ್ಲೇ ಆಯ್ಕೆ ಆಗಿದ್ದೀನಿ. ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀನಿ ಸರ್, ಜನರಲ್ ಮೆರಿಟ್ ಅಲ್ಲಿ. ಓಕೆ. ಆದ್ರೂ ಸಹ ನಮ್ಗೆ ಯಾವುದೇ ನೇಮಕಾತಿ ಶೈಕ್ಷಣಿಕ ವರ್ಷದಿಂದ ನೀವು ಪಾಠ ಮಾಡಬೇಕಾಗಿತ್ತು. ಹೌದು ಸರ್, ಆಕ್ಚುಲಿ ಅದನ್ನ ನೋಡೋದಾದ್ರೆ ಹೋದ ವರ್ಷನೇ ಅಂತಾನೆ ಹೇಳ್ತಾ ಇದ್ರು, ಡಿಸೆಂಬರ್ ಇಂದಾನೆ ನಿಮ್ಮನ್ನೆಲ್ಲ ತಗೋತೀವಿ ಅಂತ ಎಷ್ಟೋ ಸರಿ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ರು. ಯಾರು ಆ ಹಿಂದೆ ಇದ್ರಲ್ಲ, ನಾಗೇಶ್ ಅಂತ ಹೇಳಿ ಸಚಿವರ ಇದ್ರಲ್ಲ ಅವರ? ಹೌದು 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 ಹೌದು. ಓಕೆ. ಆದ್ರೆ ಆದ್ರೆ ನಮ್ಗೆ ಯಾವ ಆದೇಶ ಪ್ರತಿ ಅವರಿಂದ? ಅವರು ಅವ್ರು ಮಾತಾಡಿದಾಗೆಲ್ಲ ಒಂದು ವಿಷಯ ಹೇಳ್ತಾ ಇದ್ರು, ನಾವು ಇತಿಹಾಸದಲ್ಲಿ ಯಾರು ಮಾಡಿಲ್ಲ, ಇದು ಎಷ್ಟೋ 20 ವರ್ಷ 30 ವರ್ಷದಲ್ಲಿ ಇದನ್ನ ಬಿಟ್ರೆ ಇನ್ ಯಾರ ಕೈಲೂ ಸಾಧ್ಯನೇ ಆಗಿರ್ಲಿಲ್ಲ, ಎಲ್ಲ ನೇಮಕ ಮಾಡ್ಬಿಟ್ಟಿದ್ದೀನಿ, ಇದೇನ ಮಾಡಿದವರು? ಹೌದು, ಅದು ಬಹಳ ಬೇಜಾರಾಯ್ತು ಸರ್. ಆಕ್ಚುಲಿ ಅವ್ರು ನಮ್ಗೆ ಕಾಲ್ ಮಾಡೋದು ತುಂಬಾ ಖುಷಿ ಆಯ್ತು, ಹೆಮ್ಮೆನೂ ಆಯ್ತು. ಆದ್ರೆ ಕೊನೆಗೆ ನಮ್ಗೊಂದ್ ಘಟ್ಟ ತಲುಪಿಸ್ತಾರೆ ಅಂತ ಅನ್ಕೊಂಡಿದ್ವಿ, ಅವರಿಂದ ಸಾಧ್ಯ ಆಗ್ಲಿಲ್ಲ. ಅಟ್ಲೀಸ್ಟ್ ಹೊಸ ಸರ್ಕಾರ ಬಂದಾಗ ಅವರಾದ್ರೂ ನಮ್ಮ ಮೇಲೆ ಒಂದು ಕರುಣೆ ಇಡ್ತಾರೆ, ಹೇಳದಂತೆ ನಡ್ಕೋತಾರೆ ಅಂತ ತಿಳ್ಕೊಂಡು ಕೊಡ್ತಾರೆ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಎಲ್ಲಾ ರಾಜಕಾರಣಿಗಳು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವ್ರ ಹತ್ರ ಎಲ್ಲಾ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅವರೇ ಆಗ್ಲಿ ಯಾವ ಜನಪ್ರತಿನಿಧಿಗಳು ನಮಗೆ ಸ್ಪಂದಿಸಲಿಲ್ಲ, ಅಧಿಕಾರಿ ವರ್ಗದವರು ಕೇಳ್ಕೊಂಡ್ವಿ ಅವರು ಸ್ಪಂದಿಸಲಿಲ್ಲ ಸರ್. ನನ್ನ ಪ್ರಶ್ನೆ ಇಲ್ಲಿ ಅಂಜಲಿ ಅವರೇ, ನನ್ನ ಪ್ರಶ್ನೆ ಒಂದಿದೆ ಇಲ್ಲಿ. ಈಗ 15,000 ಶಿಕ್ಷಕರನ್ನ ನೇಮಕಾತಿ ಅಂತ ಆದ ಮೇಲೆ 25,000 ಅತಿಥಿ ಶಿಕ್ಷಕರು ಅಂತ ಬರ್ತಾ ಇದೆಯಲ್ಲ, ಒಂದು ಹೊಸ ವಿಚಾರ, ಇವ್ರು ನೇಮಕ ಆಗಿಬಿಟ್ರ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರು? ಸರ್ ಅವ್ರನ್ನ ತಗೊಂಡಿದ್ದಾರೆ ಸರ್, ತಗೊಂಡು ಅವ್ರನ್ನ ಪಾಠ ಮಾಡಿಸ್ತಾ ಇದಾರೆ ಕೆಲವರನ್ನ. ಯಾಕೆ ಅಂದ್ರೆ ಈಗ ನಾವು ಅಪಾಯಿಂಟ್ ಆದ್ರೆ ನಮಗೆ ಏನ್ ಸ್ಯಾಲರಿ ಕೊಡ್ಬೇಕು, ಅತಿಥಿ ಶಿಕ್ಷಕರನ್ನ 3 ಜನ ತಗೋಬಹುದು ಅದರಿಂದ. ಓಕೆ, ಅಲ್ಲ ನಾನು ಅದೇ ಅದನ್ನೇ ಕೇಳಕ್ಕೆ ಹೊರಟೆ ನಾನು. ಅಂಜಲಿ ಅವರು ಅವರ ಲೆಕ್ಕಾಚಾರಗಳು ಸರ್ಕಾರಕ್ಕೆ ಹಣ ಉಳಿಸೋದಿದೆಯೋ ಅವ್ರ ಲೆಕ್ಕಾಚಾರ ಏನಿದೆಯೋ ಗೊತ್ತಿಲ್ಲ ಸರ್. ಇಲ್ಲಿ ಅಭ್ಯರ್ಥಿಗಳಾಗಿ ನಮ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಇದು ನಮ್ಗೆ ಇವ್ರು ಈಸಿ ಕೊಡ್ತಾ ಇದಾರಲ್ಲ ಸರ್, ಏನೋ ಫ್ರೀ ಗಿಫ್ಟ್ ಕೊಡ್ತಾ ಇದಾರಲ್ಲ ಆತರ ಸಿಕ್ಕಿರೋ ಅಂತದ್ದಲ್ಲ. ಯಾಕಂದ್ರೆ ಕೂತ್ಕೊಂಡು ಓದ್ಬೇಕು ಅಂದ್ರೆ ನಾವು 1 ವರ್ಷಗಳ ಕಾಲ ಎಲ್ಲವನ್ನ ಬಿಟ್ಟು ಓದಿರ್ತೀವಿ ಸರ್, ಮನೆ ಮಠ ನಮ್ ಕೆಲ್ಸ ಎಲ್ಲವನ್ನ ತ್ಯಾಗ ಮಾಡಿ ಓದಿರ್ತೀವಿ. ಮತ್ತೆ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಆಗೋಕ್ಕೂ ಮೊದ್ಲೇ ಒಂದ್ 6 ತಿಂಗಳು 1 ವರ್ಷ ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಅದಾದ್ಮೇಲೆ ಈಗ 1.5 ವರ್ಷ ಆಗಿದೆ ಸರ್. ಹೆಚ್ಚು ಕಡಿಮೆ 2 ವರ್ಷಗಳು ನಾವು ಇದಕ್ಕೋಸ್ಕರನೇ ಕಾಯ್ಕೊಂಡು ಕೂತಿದೀವಿ. ಆದ್ರೆ ಇವ್ರು ನಮ್ಮಲ್ಲಿ ಯಾವ ದಯನೂ ತೋರಿಸ್ತಾ ಇಲ್ಲ. ನಮ್ಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಂದೇ ತಗೊಳ್ಳೋದಾದ್ರೆ, ನನ್ನ ಅಂಕಪಟ್ಟಿಗಳೆಲ್ಲ ಅವ್ರ ಹತ್ರ ಇದೆ, ಪೊಲೀಸ್ ವೆರಿಫಿಕೇಶನ್ ಆಗಿದೆ, ಇನ್ ಬಾಕಿ ಉಳಿದಿರೋದು ಒಂದೇ ಸರ್. 15,000 ಶಿಕ್ಷಕರ ನೇಮಕಾತಿ ಅಂತ ಆದ್ಮೇಲೆ 25,000 ಅತಿಥಿ ಶಿಕ್ಷಕರು ಅಂತ ಇದೆಯಲ್ಲ, ಇದನ್ನ ಯಾರು ನೇಮಕ ಮಾಡಿದ್ದು? ಈಗ ಹೊಸ ಸರ್ಕಾರ ಬಂದವರು 25,000 ಶಿಕ್ಷಕರನ್ನ ತಗೋತೀವಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಸರ್. ತಗೊಂಡ್ ಆಯ್ತಾ ಅವರು ಸರ್? ಕೆಲವು ಕಡೆ ತಗೊಂಡಿದ್ದಾರೆ, ಕೆಲವು ಕಡೆ ತಗೊಂಡು ಆಲ್ರೆಡಿ ವರ್ಕ್ ಮಾಡಿಸ್ತಾ ಇದಾರೆ. ಅಂದ್ರೆ ಅದ ನನ್ನ ನಂಬರ್ಸ್ ಅಲ್ಲಿ ಕೇಳ್ತಾ ಇದೀನಿ, ಇವ್ರು 25,000 ತಗೊಂಡ್ರು ನಿಜಾನಾ ಸುಳ್ಳ ಅಥವಾ ಸ್ವಲ್ಪ ಜನ ತಗೊಂಡಿದ್ದಾರೆ ಅಂತ ಹೇಗಮ್ಮ ಇದು ಹೇಗಿದೆ ಅಂಜಲಿ? ಸ್ವಲ್ಪ ಜನ ತಗೊಂಡಿದ್ರೆ ಅಂದ್ರೆ 25,000 ಅಂತ ಹೇಳಿರೋದು ನಿಜ ಸರ್, 25,000 ತಗೋತೀವಿ ಅಂತ ಹೇಳಿದ್ ನಿಜ, ಅದನ್ನ June 1 ತಾರೀಕಿಗೆ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳಿದ್ದು ನಿಜ ಸರ್. ಮಾಡ್ಕೊಂಡಿದ್ದಾರೆ. ಆದ್ರೆ ನಾವೇ ಇರುವಾಗ ಅವ್ರ ಅವಶ್ಯಕತೆ ಇರ್ಲಿಲ್ಲ ಸರ್, ಇದು ನಮ್ಮ ಕಳಕಳಿ ಅವರಿಗೆ. ನಾವ್ ಇಲ್ಲ ಅಂತಂದ್ರೆ ನೀವು ಅವ್ರನ್ನ ತಗೊಳೋದು ಸರಿ, ಇಲ್ಲಿ ನಾವೇ ಬದುಕಿದೀವಿ, ನಾವ್ ಇನ್ನ ಇದೀವಿ, ನಮ್ಮನ್ನ ಬಿಟ್ಟು ಅವ್ರನ್ನ ತಗೋತಾ ಇದೀರಲ್ಲ. ನಮ್ಮ ಬಾಳೆ ಇಲ್ಲಿ ಈಗ 2 ವರ್ಷದಿಂದ ಹಿಂಗ್ ಕೂತಿದೀವಿ, ಎಷ್ಟೋ ಜನ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಒಂಥರ ಹತಾಶೆಗೆ ಒಳಗಾಗ್ಬಿಟ್ಟಿದೀವಿ. ಹೆಂಗೆ ಅಂದ್ರೆ ಇದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ, ಒಂಥರ ಅವಮಾನ. ಇದು ಫಸ್ಟ್ ಸನ್ಮಾನ ಆದಂಗಾಯ್ತು, ಇತ್ತಿದ್ರು ಅವಮಾನ ಆದಂಗ ಆಗ್ತಿದೆ. ಏನ್ ಎಲ್ಲಿ ಹೋಗ್ಲಿಲ್ವಲ್ಲ, ಇನ್ನೂ ಸಿಕ್ಲ್ವಾ, ಅಯ್ಯೋ ಪಾಪ ಹೀಗ ಆಗ್ಬಾರ್ದಿತ್ತು ನಿಮ್ಗೆ, ಈ ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಸ್ಬಿಟ್ಟಿದ್ದಾರೆ ಸರ್. ದಯಮಾಡಿ ನಿಮ್ಮ ಟಿವಿ ಮೂಲಕ ಕೇಳ್ಕೊಳ್ಳೋದು ಸರ್, ದಯಮಾಡಿ ನಮ್ಮ ಆದೇಶ ಪ್ರತಿಯನ್ನ, ಒಂಥರ ಹಕ್ಕು ಸರ್ ಇದು ನಮ್ಗೆ. ಯಾಕಂದ್ರೆ ಇವ್ರು ಹೇಳಿದ್ದಕ್ಕೆ ನಾವು ಓದಿದೀವಿ, ನಾವು ಕಷ್ಟಪಟ್ಟು ತಗೊಂಡಿದೀವಿ, ಯಾವ್ದನ್ನು ಫ್ರೀ ಆಗಿ ಏನೋ ತಗೋತಾ ಇಲ್ಲ. ದಯಮಾಡಿ ನೀವು ನಿಮ್ಮ ಮಾಧ್ಯಮದವ್ರನ್ನ ಕೇಳ್ಕೊತೀವಿ ಸರ್, ನಮ್ಗೆ ನ್ಯಾಯ ಕೊಡ್ತೀವಿ ಸರ್.